ಇಬ್ರು ಕೋಳಿ ಜಗಳ ನೋಡಿ, ಇದಪ್ಪ ಜೋಡಿ ಅಂದ್ರೆ ಅಂತ ಹೇಳ್ತಿರಲ್ಲ ಅಲ್ವಾ, ಅದೇ ಪ್ರೀತಿ. ಏನ್ ಗೊತ್ತಾ, ಸಿಕ್ಕಿದ್ರೆ ಕೃತಿ ಅಂತ ಸೊಸೆ ಸಿಗ್ಬೇಕು. ಆಕ್ಚುಲಿ ಯು ಅಂತ ರಳೆಯ ಸಿಗ್ಬೇಕು ಅಂತ ನಮ್ಮ ಸ್ಟಾರ್ ಸುವರ್ಣ ವೀಕ್ಷಕರೆಲ್ಲ ಅನ್ಕೋತಿದ್ದಾರೆ ಗೊತ್ತಾ. ಇದು ಇದು ಪ್ರೀತಿ ಅದು. ಇಷ್ಟಪಟ್ಟವರ ಜೊತೆ ಮದ್ವೆ ಆಗದೆ ಪರಿಸ್ಥಿತಿಯ ಕೈಗೊಂಬೆ ಆದಾಗ ನನ್ನ ಪರ ನಿಂತಿದ್ರಲ್ಲ, ಅದು ನಿಜವಾದ ಪ್ರೀತಿ. ಅಂದ್ರೆ ನಮ್ಮಿಬ್ರ ನಡುವೆ ಇರೋ ಭಿನ್ನಾಭಿಪ್ರಾಯ ಆದಷ್ಟು ಬೇಗ ಬಗೆಹರಿದು ಒಂದಾಗ್ಲಿ ಅಂತೀರಾ? ಅದು ಪ್ರೀತಿ. ನನ್ನ ಪಿರುತಿ ಸಿಕ್ಕಾಗ ನೀವೆಲ್ಲ ಖುಷಿಯಿಂದ ಕುಣಿದಾಡಿದ್ರಲ್ಲ, ಅದು ಪಿರುತಿ. ನನ್ನ ಹಾಡಿಗೆ ಗುಣಗುತ್ತಾ ಶಿಳ್ಳೆ ಹೊಡೆದು ಚಪ್ಪಾಳೆ ತಟ್ತಿರಲ್ಲ, ಅದು ಪ್ರೀತಿ. ನನ್ನೊಳಗಿರೋ ನೋವಿಗೆ ನಮ್ಮಮ್ಮ ಕೇರ್ ಮಾಡದೆ ಹೋದ್ರು ಆ ನೋವಿಗೆ ನೀವು ಸ್ಪಂದಿಸ್ತಿರಲ್ಲ, ಅದು ಪ್ರೀತಿ. ಅಂದ್ರೆ ಮನಸ್ಸಿಲ್ಲದ ಮದುವೆ ಆದಾಗ ನನ್ನ ಮುಂದಿನ ಜೀವನ ಹೇಗಿರುತ್ತೆ ಅಂತ ನನ್ನ ಬಗ್ಗೆ ಯೋಚನೆ ಮಾಡಿದ್ರಲ್ಲ, ಅದು ಪ್ರೀತಿ. ನನ್ನ ಹಾಡಿನ ಕತೆ ಕೇಳೋದಿಕ್ಕೆ ಎಲ್ಲೇ ಇದ್ರೂ ತಪ್ಪದೆ ರಾತ್ರಿ 8 ಗಂಟೆಗೆ ಹಾಜರಾಗ್ತಿರಲ್ಲ, ಅದು ಪ್ರೀತಿ. ನಿಮ್ಮ ಬದುಕಿನಲ್ಲಿ ನನಗೆ ಗುರುವಿನ ಸ್ಥಾನವನ್ನು ಕೊಟ್ಟು ನಿಮ್ಮ ಏಳಿಗೆಗೆ ನನ್ನ ಮಾರ್ಗದರ್ಶನ ಪಡ್ಕೊಳ್ತಿದ್ದೀರಾ, ಅದು ಪ್ರೀತಿ. ಅಂದ್ರೆ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಅಭಿಮಾನಿಗಳು ನನ್ಗೆ ಸಿಕ್ಕಾಗ, ಸರ್ ನೀವು ಬೊಂಬಾಟ್ ಭೋಜನದಲ್ಲಿ ಮಾಡುವ ಎಲ್ಲಾ ರೆಸಿಪಿಗಳನ್ನ ನಾವು ಮನೆಯಲ್ಲಿ ಪ್ರಯೋಗ ಮಾಡ್ತೀವಿ ಸರ್, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಖುಷಿಯಿಂದ ಹೇಳ್ತಾರಲ್ಲ, ನನ್ನ ಪ್ರಕಾರ ಅದು ನಿಜವಾದ ಪ್ರೀತಿ. ಸುವರ್ಣ ಸೂಪರ್ ಸ್ಟಾರ್ ಶುರುವಾದಾಗಿಂದ ನಾನು ಎಲ್ಲೇ ಸಿಕ್ಕಿದ್ರು ನಾನು ನಿಮ್ಮ ದೊಡ್ಡ ಅಭಿಮಾನಿ ಅಂತ ಹೇಳಿ ನನ್ನಿಂದ ಏನೂ ನಿರೀಕ್ಷೆ ಮಾಡದೆ ಪ್ರೀತಿ ಧಾರೆ ಎರಿತಿದ್ದೀರಲ್ಲ, ಅದು ನಿಜವಾದ ಪ್ರೀತಿ. ನಾವು ಕೊಡುವ ಜಾಕ್ ಪಾಟ್ ಮನರಂಜನೆಗೆ ನೀವು ಕೊಡುವಂತ ಪ್ರೋತ್ಸಾಹ ಏನಿದೆ, ಅದೇ ನಿಜವಾದ ಪ್ರೀತಿ. ನಾವು ಹೋದ ಕಡೆ ಎಲ್ಲ ನಮ್ಮ ಕೆಲಸವನ್ನ ಗುರುತಿಸಿ ನಮ್ಗೆ ಪ್ರೀತಿಯನ್ನ ನೀಡ್ತಾ ಇದ್ದೀರಾ, ಅದು ಪ್ರೀತಿ. ಅಂದ್ರೆ ಪ್ರತಿಯೊಬ್ಬರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಿಮ್ಮೆಲ್ಲರಿಗೂ ಪ್ರೀತಿಯ ದಿನ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇನ ಶುಭಾಶಯಗಳು. ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ.